नमस्कार स्नेहितरे अनुज बे सद्य अर्जुन जेने बल कहे सद्य अनुज अर्जुन जेने को शाकिंग उत्तर कहू काक स्ने आगे संपूर्ण महिला ना निगे को अदू नम चान सब्सक्रेबा सब्सक्रेबा पकड़े कहना बल कूड़ा मरदे क्ली ड्रग्स प्रकरण आगे हाउस यारू कैंडलुडे सोरता होता है ಕೆದಕದಷ್ಟು ಕೂಡ ಆಳವನ್ನು ತೋಡಿಕೊಂಡು ಹೋಗ್ತಿದೆ ಈಗ ಸದ್ಯ ಸಂಜನಾ ಕೂಡ ಬಿಟ್ಕಾಯಿನ್ ದಂಧೆಯಲ್ಲಿ ಕೂಡ ಲಾಕ್ ಆಗಿದ್ದಳು ಹಾಗೆ ಎರಡನೇ ಮದುವೆಯಾಗಿ ಕೂಡ ಅದರಲ್ಲೂ ಕೂಡ ಲಾಕ್ ಆಗಿದ್ದಳು ನನಗೆ ಮದುವೆನೇ ಆಗಿಲ್ಲ ಅಂತ ನಾಟಕವನ್ನು ಆಡಿಕೊಂಡು ಇದ್ದವಳು ಸಂಜನಾ ಅವರು ಸದ್ಯ ಮುಸ್ಲಿಂ ಕಮ್ಯುನಿಟಿಗೆ ಇದಾಗಿ ಅವಳು ಕೂಡ ಮದುವೆ ಆದಳು ಈ ಬೆನ್ನಲ್ಲೇ ಸದ್ಯ ಮಾತಿನ ಮಲ್ಲಿ ಅಂತ ಹೆಸರು ಪಡೆದಂತ ಆಂಕರ್ ಅನುಷಿನ್ ಕೂಡ ಲಾಕ್ ಆದಳು ಅವರು ಸದ್ಯ ಆಂಕರ್ ಅನುಷಿ ಕೂಡ ಅವಳು ಕೂಡ ನೋಟಿಸ್ ಅನ್ನು ಕೊಟ್ಟ ನಂತರ ಬೆಂಗಳೂರಿಗೆ ಹೋಗಿ ಮೊದಲನೇ ದಿನ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಳು ಹಾಗೆ ಎಸ್ಕೇಪ್ ಆದ ನಂತರ ಮತ್ತೆ ಕಡಕಾಗಿ ಇನ್ನೊಂದು ನೋಟಿಸ್ ಕೂಡ ಕೊಟ್ಟಿದ ತಕ್ಷಣನೇ ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಸದ್ಯ ಪೊಲೀಸರ ಮುಂದೆ ಹಾಜರಾಗಿದ್ದರು ಹೌದು ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿ ಸದ್ಯ ತನಿಖೆಗೆ ಸಹಕರಿಸಿ 4 ಗಂಟೆ ನಂತರ ಮತ್ತೆ ಆಚೆ ಬಂದು ಹೇಳಿಕೆನ ಕೊಟ್ಟರು ಇವ ಬೈಕ್ ಕರೆದಿದ್ದರು ಅದಕ್ಕೆ ನಾನು ಹೇಳಿಕೆ ಕೊಟ್ಟೆ ಅಂತ ಕೇಳಿ ಕೇಳಿದಾಗ ಹೌದಾ ಮೇಡಮ್ ಅಂತ ಎಲ್ಲರೂ ಕೂಡ ಮೀಡಿಯಾದವರು ಒಪ್ಪಿಕೊಂಡರು ನಂತರ ಪೊಲೀಸರಿಗೂ ಕೂಡ ಒಳಗಡೆ ಕೊಟ್ಟ ಉತ್ತರಗಳೇ ಬೇರೆ ಮೀಡಿಯಾ ಮುಂದೆ ಕೊಡ್ತಿರೋ ಅನುಷಿ ಉತ್ತರಗಳೇ ಬೇರೆ ಆಗಿದೆ ಹಾಗೆ ಇದರಲ್ಲಿ ಪ್ರಭಾವಿ ರಾಜಕಾರಣಿ ಕೂಡ ಕೈವಾಡ ಇದೆ ಅಂತ ಕೂಡ ಹೇಳಲಾಗ್ತಿದೆ ಹೌದು ಅನುಷಿಗೆ ಜಾಸ್ತಿ ಒತ್ತಡವನ್ನು ಮಾಡಬಾರದು ಹಾಗೆ ಅವರಿಗೆ ಜಾಸ್ತಿ ವಿಚಾರಣೆಯನ್ನು ಮಾಡದೆ ಹಾಗೆ ಬಂಧಿಸದೆ ಅವರನ್ನು ಆಚೆ ಬಿಡಬೇಕೆಂತ ಪ್ರಭಾವಿ ರಾಜಕಾರಣಿ ಕೂಡ ಸಂಚು ಮಾಡಿದ್ರು ಎಂಬುದು ಈಗ ಸದ್ಯ ಬಟ ಬಯಲಾಗಿದೆ ಇದೇ ಬೆನ್ನಲ್ಲೇ ಅರ್ಜುನ್ ಜಿನ್ನಿ ಅವರಿಗೂ ಕೂಡ ಅನುಷಿ ಅವರ ಬಗ್ಗೆ ವಿಚಾರಿಸಿದ್ದಕ್ಕೆ ಅರ್ಜುನ್ ಜಿನ್ನಿ ಅವರು ಕೂಡ ನನಗೂ ಇದ್ರ ಬಗ್ಗೆ ಏನು ಸಂಬಂಧ ಗೊತ್ತಿಲ್ಲ ಸದ್ಯ ಅನುಷಿ ಅವರು ನಾನು ಇತ್ತೀಚೆಗೆ ನೋಡಿದಾಗಲಿಂದ ಆ ಥರ ಏನು ನನಗೆ ಕಂಡು ಬಂದಿಲ್ಲ ಸೊ ಅದರಿಂದ ನನಗೆ ಅವ್ರ ಪರ್ಸನಲ್ ಬಗ್ಗೆ ನನಗೆ ಏನು ಹೆಚ್ಚಾಗಿ ಗೊತ್ತಿಲ್ಲ ಅಂತೇಳಿ ಸದ್ಯ ಅರ್ಜುನ್ ಜಿನ್ನಿ ಅವರು ಕೂಡ ನಿಲ್ಚಿಕೊಂಡಿದ್ದಾರೆ ಹಾಗಾದರೆ ಅನುಷಿ ಅವರ ಇನ್ನೂ ಭಯಾನಕ ಸ್ಫೋಟಕಗಳ ರಹಸ್ಯಗಳು ಮುಂದೆ ಬರಬಹುದು ಅಂತ ಕೂಡ ಹೇಳಲಾಗ್ತದೆ ಅಗರ್ ಈ ವಿಡಿಯೋ ನಿಮಗೆ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋ ಲೈಕ್